ಆಷಾಢ ಏಕಾದಶಿ ನಿಮಿತ್ತವಾಗಿ ಚಿಕ್ಕೋಡಿ ನಗರದಲ್ಲಿ ಭವ್ಯ ದಿಂಡಿ ಪ್ರದಕ್ಷಿಣೆ. ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ ವಾರ್ಕರಿ ಹಾಗೂ ಪಾಂಡುರಂಗ ಸದ್ಭಕ್ತರು. ಚಿಕ್ಕೋಡಿ ನಗರದ ಪ್ರಭುವಾಡಿಯ ಶ್ರೀ ರಾಮಕೃಷ್ಣ ಹರಿಭಜನಾ ಮಂಡಳಿ ವತಿಯಿಂದ ಆಷಾಢ ಏಕಾದಶಿ ನಿಮಿತ್ತವಾಗಿ ಶ್ರೀ ಪಾಂಡುರಂಗನಿಗೆ ಪ್ರಭುವಾಡಿಯ ನವ ದಂಪತಿಗಳಿಂದ ಅಭಿಷೇಕ, ಪೂಜೆ, ಆರತಿ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಗಳು ಜರುಗಿದವು. ನಂತರ ನಡೆದ ಪಲ್ಲಕ್ಕಿ ಹಾಗೂ ದಿಂಡಿ ಪ್ರದಕ್ಷಿಣೆಗೆ ಚಿಕ್ಕೋಡಿ ಸಂಪಾದನ ಮಹಾಸ್ವಾಮಿಗಳು ಚಾಲನೆ ನೀಡಿದರು. ಮಹಾರಾಷ್ಟ್ರದ ತೃಂಜಯ ಜ್ಞಾನೋಬ ತುಕೋಬ ಆಧ್ಯಾತ್ಮಿಕ ವಾರ್ಕರಿ ಶಿಕ್ಷಣ ಸಂಸ್ಥೆಯ ಯುವ ಕೀರ್ತಂಕರ ಓಂಕಾರ ಮಹಾರಾಜ್ ಸೂರ್ಯವಂಶಿ ಇವರ ಉಪಸ್ಥಿತಿಯಲ್ಲಿ ದಿಂಡಿ ಯಾತ್ರೆ ಅದ್ಧೂರಿಯಾಗಿ ಜರುಗಿತು. ದಿಂಡಿಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ಯುವ ವಾರ್ಕರಿಯರ ಗಾಯನ ಹಾಗೂ ನೃತ್ಯ ಸೇರಿದ ವಿಠಲ ಭಕ್ತರ ಮನಗೆದ್ದಿತು. ದಿಂಡಿಯು ಪ್ರಭುವಾಡಿಯ ಹನುಮಾನ್ ಮಂದಿರದಿಂದ ಪ್ರಾರಂಭವಾಗಿ ಆರ್ಕೆ ಕಾಲೋನಿಯ ಮೂಲಕ ಬಸ್ ನಿಲ್ದಾಣ ಮಾರ್ಗದ ಮೂಲಕ ಸಾಗಿ ಬಂದಿತು. ಕಾರ್ಯಕ್ರಮದಲ್ಲಿ ಬಿಪಿನ್ ಮುಂಡೆ, ಸಂಜಯ ಮುಂಡೆ, ರಮಾ ಮಾನೆ, ಅನಿಲ ಮಾನೆ, ಸೂರಜ್ ಪವಾರ, ಕುಮಾರ್ ಪವಾರ, ಜ್ಯೋತಿಬಾ ಪವಾರ, ಸಿದ್ರಾಮ ಮುಂಡೆ, ಸಂತೋಷ್ ಟವಳೆ, ರಾಜು ಮುಂಡೆ, ರಾಜು ಮಡಿವಾಳ, ಸುಧೀರ್ ಮಾನೆ, ವೈಭವ್ ಮಾನೆ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಶ್ರೀ ವಿಠಲ ರುಕ್ಮಿಣಿ ಭಕ್ತರು ದಿಂಡಿಯಲ್ಲಿ ಪಾಲ್ಗೊಂಡಿದ್ದರು. ನಗರದ ತುಂಬೆಲ್ಲ ಭಕ್ತಿಮಯ ವಾತಾವರಣ ನಿರ್ಮಾಣವಾಯಿತು. ಪ್ರಭುಜಾತಿ ರಾಶಿ ದೇವ ಪ್ರವಾಸಿ ತುಜ